ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ವಿಡಿಯೋ ಹತ್ರ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಅಪ್ಡೇಟ್ಸ್ಗಳು ಬರುತ್ತೆ, ಬೇರೆ ಬೇರೆ ಇವಾಗ ಯಾವ್ದಾರ ಹೊಸ ಥರ ಅಪ್ಡೇಟ್ಸ್ಗಳು, ಹಂಗೆ ಚ್ಯಾಂಪ್ಕ್ಯಾಶ್ ಬಗ್ಗೆನೂ ಬರುತ್ತೆ. ಇದರಲ್ಲಿ ಜಾಸ್ತಿ ಚ್ಯಾಂಪ್ಕ್ಯಾಶ್ ಬಗ್ಗೆನೇ ಇದರಲ್ಲಿ ಮಾಡೋದು, ಯಾವ ಥರ ನಾವು ಚ್ಯಾಂಪ್ಕ್ಯಾಶಲ್ಲಿ ಅರ್ನ್ ಮಾಡೋದು, ಅಮೌಂಟು ಯಾವ ಥರ ಬರುತ್ತೆ ಚ್ಯಾಂಪ್ಕ್ಯಾಶಿಂದ ಅಂತ. ಇವತ್ತು ನೋಡಿ, ಚ್ಯಾಂಪ್ಕ್ಯಾಶ್ ಅವರು ಹೊಸದು ಬಿಟ್ಟಿದ್ದಾರೆ ರೀಚಾರ್ಜು, ಸಸ್ತಾ ರೀಚಾರ್ಜ್ ಅಂತ. ಅದರಲ್ಲಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಹಂಗೆ ಅಮೌಂಟ್ ಕೊಡ್ತಾರೆ. ನೀವು ಇವಾಗ ಪೇ ಟಿ ಎಮ್ಮಲ್ಲಿ ಮಾಡ್ತೀರಾ, 1 ರೂಪಾಯಿನೂ ಕೊಡೋಲ್ಲ ಅವರು. ಆಮೇಲೆ ಬೇರೆ ಬೇರೆ ಆ್ಯಪ್ಗಳಲ್ಲೆಲ್ಲ ಮಾಡಿದಾಗ ಅವರು ನಿಮಗೆ ಎಷ್ಟು ಪರ್ಸೆಂಟು ದುಡ್ಡು ಕೊಡೋಲ್ಲ. ಅದೇ ನೀವು ಚ್ಯಾಂಪ್ಕ್ಯಾಶಲ್ಲಿ ನೀವು ಮಾಡಿದ್ರಿ ಅಂದರೆ ಅದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಅಮೌಂಟ್ ಕೊಡ್ತಾರೆ ಚ್ಯಾಂಪ್ಕ್ಯಾಶ್ ಅವರು. ಅದನ್ನು ನೀವು ಬ್ಯಾಂಕ್ ತೊಗೋಬೋದು, ಇಲ್ಲಾಂದರೆ ಅವ್ರದ್ದು ಕಾಯಿನ್ ಇದೆ, ಕಾಯಿನಾದ್ರು ತೊಗೋಬೋದು. ಅದಕ್ಕೆ ಯಾವ ಥರ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಸರ್ಚಲ್ಲಿ ಚ್ಯಾಂಪ್ಕ್ಯಾಶ್ ಸಸ್ತಾ ರೀಚಾರ್ಜ್ ಅಂತ ಇಲ್ಲೇ ಇದೆ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಇದು, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಮಾಡಿ, ರೆಫರ್ ಐ ಡಿ ಕೇಳುತ್ತೆ, ಚ್ಯಾಂಪ್ಕ್ಯಾಶ್ ರೆಫರ್ ಐ ಡಿ ಇರುತ್ತಲ್ಲ ಅದೇ ಟೈಪ್ ಮಾಡಬೇಕು. ನೆಕ್ಸ್ಟು ಪಾಸ್ವರ್ಡ್, ಪಾಸ್ವರ್ಡ್ ಟೈಪ್ ಆಗಿದೆ, ಹಾಗೆ ಲಾಗಿನ್ ಕೊಡಬೇಕು. ಮತ್ತೆ ಲಾಗಿನ್ ಕೊಟ್ಟರೆ ಬರುತ್ತೆ ಈ ಥರ ಆಪ್ಷನ್ನು. ಇದರಲ್ಲಿ ಲ್ಯಾಂಡ್ಲೈನ್ ಮಾಡ್ಬೋದು, ಡಿಶ್ ಮಾಡ್ಬೋದು, ಎಲೆಕ್ಟ್ರಿಕ್ ಬಿಲ್ ಕಟ್ಬೋದು, ಅದೇ ಥರ ಮೊಬೈಲ್ ರೀಚಾರ್ಜು, ಪೋಸ್ಟ್ಪೇಡು, ಪ್ರೀಪೇಡು, ಸ್ಪೆಷಲ್ ಆಫರ್ಸು, ಸ್ಪೆಷಲ್ ರೀಚಾರ್ಜು ಎಲ್ಲ ಮಾಡ್ಬೋದು. ಇವಾಗ ಫುಲ್ ಟಾಕ್ ಟೈಮು ಆ ಥರ ಎಲ್ಲ ಮಾಡ್ಬೋದು. ಅದೇ ಥರ ಇನ್ನೂ ಎಕ್ಸ್ಟ್ರಾ ಬರುತ್ತೆ, ಇಲ್ಲಿ ಹಿಸ್ಟ್ರಿ ನೋಡ್ಬೋದು ನೀವು ಯಾವಾಗ ಯಾವಾಗ ರೀಚಾರ್ಜ್ ಮಾಡಿದ್ದೀರಾ ಅಂತ. ಇದು ಲಾಂಚ್ ಆಗಿರೋದು ಇವಾಗ ಮೊನ್ನೆ 1ನೇ ತಾರೀಕು ಲಾಂಚ್ ಆಗಿರೋದು. ಇನ್ನೂ ಜಾಸ್ತಿ ಇದೆಲ್ಲ ಕೊಟ್ಟಿಲ್ಲ ಇದರಲ್ಲಿ, ಇನ್ನೂ ಮುಂದೆ ಅಪ್ಡೇಟ್ಸ್ಗಳು ಬರ್ತಾಯಿರುತ್ತೆ. ಅದೇ ಥರ ಇದರಲ್ಲಿ ಯಾವ ರೀಚಾರ್ಜ್ ಮಾಡಿದ್ದೀವಿ ಅದೇದಕ್ಕೆ ಅದೆಲ್ಲ ನೋಡ್ಬೋದು. ಇವಾಗ ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ನಂಬರ್ ಟೈಪ್ ಮಾಡಬೇಕು. ನೆಕ್ಸ್ಟು ನೆಟ್ವರ್ಕ್ ಯಾವುದಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಅಮೌಂಟು, 10 ರೂಪಾಯಿಂದ ನೀವು ಎಷ್ಟು ಕಾರು ಮಾಡ್ಬೋದು, ಎಷ್ಟು ನೀವು ಬ್ಯಾಂಕಲ್ಲಿರುತ್ತೆ, ಬ್ಯಾಂಕಿಂದ ಇದಾಗೋದು, ಬ್ಯಾಂಕಿಂದ ರಿಡೀಮ್ ಆಗುತ್ತೆ, ಅಲ್ಲಿಂದ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ ಬ್ಯಾಂಕಿಂದ. ಅದು ನೀವು ಎಷ್ಟಾದ್ರು ಮಾಡ್ಬೋದು, 10 ರೂಪಾಯಿಂದ ನೀವು ಫುಲ್ ಟಾಕ್ ಟೈಮ್ದು ಯಾವುದೇ ಥರ ಆಫರ್ ಆದರೂ ಮಾಡ್ಬೋದು. ಸಿಂಪಲ್ಗೆ 10 ರೂಪಾಯಿ ಟೈಪ್ ಮಾಡ್ತೀನಿ. ಎಲೆಕ್ಟ್ರಿಕ್ ಬಿಲ್ಲು ಕಟ್ಬೋದು. ಇವಾಗ ರೀಚಾರ್ಜ್ ಅಂತ ಕೊಟ್ಟರೆ ಇಲ್ಲಿ ಪೇ ಪ್ರೊಸೆಸ್ ಟು ಪೇ ಅಂತ ಬರುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಕೇಳುತ್ತೆ. ಇವಾಗ ನಾನು ರೀಚಾರ್ಜ್ ಮಾಡೋಲ್ಲ, ಬರೀ ಏನೇನು ಫಿಲ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಬ್ಯಾಂಕ್ ಅಕೌಂಟ್ ಕೇಳಿದಾಗ ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಟೈಪ್ ಮಾಡಬೇಕು, ಅದರ ಎಕ್ಸ್ಪೈರಿ ಡೇಟ್ ಇದು ಮಾಡಬೇಕು, ಎಕ್ಸ್ಪೈರಿ ಇದು. ಆಮೇಲೆ ಅದರಲ್ಲಿ ಹಿಂದೆ ಎ ಟಿ ಎಮ್ ಕಾರ್ಡ್ ಹಿಂದೆ 4 ನಂಬರ್ ಇರುತ್ತೆ, 3 ಅಥವಾ 4, ಅದು ಎಸ್ ವಿ ವಿ ಅಂತ. ಮತ್ತು ನೇಮ್ ಆನ್ ಕಾರ್ಡ್ ಅಂತ ಅಂದರೆ ನೇಮ್ ಕಾರ್ಡ್ ನೇಮ್ ನೋಡಬೇಕು, ಸೇವ್ ಕಾರ್ಡ್ ಆ್ಯಂಡ್ ಫಾಸ್ಟ್ ರಿಕೌಟ್ ಅದನ್ನು ಇದು ಮಾಡಬೇಕು ನೀವು. ಟು ರಿಕೌಟ್ ಕಾರ್ಡ್ ಲೇಬಲ್ ಅದು ಮಾಡಿದಾಗ ಕರೆಕ್ಟ್ ಆಗುತ್ತೆ. ಅದೇ ಥರ ನೀವು ನೆಟ್ ಬ್ಯಾಂಕಿಂಗಲ್ಲೂ ಸುಧಾ ಮಾಡ್ಬೋದು, ಆಕ್ಸಿಸ್ ಬ್ಯಾಂಕ್ದು, ಎಚ್ ಡಿ ಎಫ್ ಸಿ, ಅದರಲ್ಲಿ ಯಾವ್ದಾರಲ್ಲೂ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನೇಮ್ ತೋರಿಸುತ್ತೆ ಯಾವ ಯಾವ ಬ್ಯಾಂಕ್ ಅಂತ, ಕೆನರಾ ಬ್ಯಾಂಕು. ಅದೇ ಥರ ಯಾವ ಬ್ಯಾಂಕ್ ಬೇಕು ಅದಕ್ಕೆ ಸೆಲೆಕ್ಟ್ ಮಾಡಿ, ಇಲ್ಲಿ ಆ ಬ್ಯಾಂಕ್ ಸೆಲೆಕ್ಟ್ ಮಾಡಿದರೆ ಆ ಬ್ಯಾಂಕಿಂದ ನಿಮಗೆ ಇದಾಗುತ್ತೆ. ಅದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿದಾಗ ನಿಮಗೆ ಪೇ ಅಂತ ಕೊಟ್ಟಾಗ ನೋಡಿ, ಆ ಥರ ಮಾಡೋದು. ಅದೇ ಥರ ನೀವು ಲ್ಯಾಂಡ್ಲೈನಲ್ಲೂ ಮಾಡ್ಬೋದು, ಲ್ಯಾಂಡ್ಲೈನ್ಗೂ ಅಷ್ಟೇ, ಯಾವ ಲ್ಯಾಂಡ್ಲೈನ್ ನಂಬರ್ ಹೊಡಿಬೇಕು ಅದರದ್ದು ಯಾವುದು ಇದೆ ಅಂತ, ಬಿ ಎಸ್ ಎನ್ ಎಲ್ಲೋ, ಏರ್ಟೆಲೋ, ಅದೇ ಥರ ಡಿಶ್ತು. ನೀವು ಯಾರಿಗಾರು ಮಾಡ್ಬೋದು ಇದರಿಂದ, ಇದೇ ಒಂದೇ ನಂಬರ್ಗೆ ಮಾಡಬೇಕಂತ ಇಲ್ಲ, ಎಷ್ಟು ನಂಬರ್ಗಾರು ಮಾಡ್ಬೋದು. ಎಲೆಕ್ಟ್ರಿಕ್ ಬಿಲ್ಲು ಕಟ್ಬೋದು, ಇದಿನ್ನೂ ಇಲ್ಲಿ ಈ ಕಡೆ ಬಿಟ್ಟಿಲ್ಲ, ಇದೆಲ್ಲ ಡೆಲ್ಲಿ ಆ ಕಡೆ ಬಿಟ್ಟಿರೋದು, ಇನ್ನೂ ಈ ಕಡೆ ಈ ಕಡೆ ಎಲ್ಲ ಬಿಟ್ಟಿಲ್ಲ, ಬಿಡ್ತಾರೆ ಇನ್ನೊಂದು ಸ್ವಲ್ಪ ದಿನ ಅಪ್ಡೇಟ್ ಆಗ್ತಾಯಿದೆ. ಅದು ಇವಾಗ 2 ಡೇಸ್ ಆಗಿದೆಯಲ್ಲ ಅದು ಓಪನ್ ಆಗಿ, ಅದಕ್ಕೆ ಜಾಸ್ತಿ ಮಾಡಿಲ್ಲ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ನೀವು ನೋಡ್ತಾನೆ ಇರಿ ನಮ್ಮ ಚಾನಲ್ನ. ಇನ್ನೂ ಮುಂದಿನ ಅಪ್ಡೇಟ್ಸ್ಗಳು ಬರುತ್ತೆ ಚ್ಯಾಂಪ್ಕ್ಯಾಶ್ ಬಗ್ಗೆ, ಬೇರೆ ಬೇರೆ ಇದ್ರ ಬಗ್ಗೆ. ಥ್ಯಾಂಕ್ ಯು ನೋಡಿದ್ದಕ್ಕೆ ವೀಡಿಯೋನ.